ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಬೃಂದಾವನ ಅನ್ನುವಂತಹ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ದೊಡ್ಡ ಸದ್ದನ್ನೇ ಮಾಡಿತ್ತು ಬೃಂದಾವನ ಅನ್ನುವಂತಹ ಧಾರಾವಾಹಿ ಮೂವತ್ತಾರು ಜನರ ಮನೆಯ ಗುಂಪಿನಲ್ಲಿ ಆಕಾಶ್ ಎಂಬ ಹುಡುಗನಿಗೆ ಮದುವೆ ಮಾಡ್ತಾರೆ ಎಲ್ಲ ಸಹ ಜಾಯಿಂಟ್ ಫ್ಯಾಮಿಲಿ ಸೇರಿ ಆ ಜಾಯಿಂಟ್ ಫ್ಯಾಮಿಲಿಗೆ ಬರುವಂತಹ ಹುಡುಗಿ ಮತ್ತು ಆಕಾಶ್ ಎಂಬ ಹುಡುಗ ಇಬ್ಬರ ಜೊತೆ ಸೇರಿ ಒಂದು ಕಥೆಯನ್ನು ಸುಂದರವಾಗಿ ಹೆಣೆಯಲಾಗಿತ್ತು ಈ ಕಥೆಯೇನು ತುಂಬಾ ಸುಂದರವಾಗಿತ್ತು ದಿ ಧಾರಾವಾಹಿಯನ್ನು ವಿಶ್ವನಾಥ್ ಅವರು ಆಕಾಶ್ ಪಾತ್ರದಿಂದ ವಿಶ್ವನಾಥ್ ಅವರು ಹೊರಹೋಗಲು ಕಾರಣ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಈ ಧಾರಾವಾಹಿ ಬಂದಾಗ ಧಾರಾವಾಹಿಯ ಕಾನ್ಸೆಪ್ಟನ್ನು ಎಲ್ಲರೂ ಸಹ ಒಪ್ಕೊಂಡ್ರು ಆಕಾಶ್ ಸಹ ಒಪ್ಕೊಂಡ್ರು ಆದರೆ ಆಕಾಶನ ಪಾತ್ರವನ್ನು ಮಾಡ್ತಾ ಇದ್ದಂತಹ ವಿಶ್ವನಾಥ್ ಅವರನ್ನು ಹಲವಾರು ಜನ ಆಕ್ಸೆಪ್ಟನ್ನು ಮಾಡಲೇ ಇಲ್ಲ ಈರೋ ತುಂಬಾ ಚೆನ್ನಾಗಿದ್ದಾನೆ ಆದರೆ ಹ್ಯಾಕ್ಟ್ ಅಂತೂ ತುಂಬನೇ ಅದ್ಭುತವಾಗಿ ಮಾಡ್ತಾರೆ ಆದರೆ ಇನ್ನೂ ಕೂಡ ಚಿಕ್ಕ ವಯಸ್ಸು ಈ ವಯಸ್ಸಿಗೆ ಈ ಧಾರಾವಾಹಿಯನ್ನು ಅವರಿಗೆ ಕೊಡೋದಕ್ಕೆ ಆ ಧಾರಾವಾಹಿಯಲ್ಲಿ ಇವರನ್ನು ನೋಡೋದಕ್ಕೆ ಹಲವಾರು ಜನರು ಇಷ್ಟಪಡಲಿಲ್ಲ ಇನ್ನೂ ಕೂಡ ಚಿಕ್ಕ ಹುಡುಗ ಕಾಲೇಜ್ ಓದ್ತಾ ಇರುವಂತಹ ಹುಡುಗನನ್ನು ತಂದು ಹೀರೋ ಮಾಡಿಬಿಟ್ಟಿದ್ದೀರಲ್ಲ ಅನ್ನುವಂತಹ ಮಾತುಗಳನ್ನು ಕಲರ್ಸ್ ಕನ್ನಡದ ವಾಹಿನಿಗೆ ಹೇಳಲಾಗ್ತಾ ಹಾಗೆ ಬೃಂದಾವನ ತಂಡಕ್ಕೂ ಸಹ ಹೇಳಲಾಗ್ತಾ ಇತ್ತು ಹೀಗೆ ಇದನ್ನು ನೋಡಿಕೊಂಡಂತಹ ರಾಮ್ ನಿರ್ದೇಶನ ಮಾಡ್ತಾ ಇರುವಂತಹ ರಾಮ್ಜಿಯವರು ಈಗ ಈರು ಪಾತ್ರಧಾರಿಯನ್ನು ಚೇಂಜ್ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಅಕ್ಕ ತಮ್ಮನ ರೀತಿ ಕಾಣಿಸುತ್ತೆ ಇವರಿಬ್ಬರ ಜೋಡಿ ಹಾಗೆ ಹೀಗೆ ಅನ್ನುವಂತಹ ಗಾಸಿಪ್ಗಳು ಸ್ಟಾರ್ಟ್ ಆದಾಗ ಧಾರಾವಾಹಿ ತಂಡಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ ಒಬ್ಬ ನಟರಿಗೋಸ್ಕರ ಎಷ್ಟೊಂದು ಖರ್ಚನ್ನು ಮಾಡಿ ಒಂದು ಧಾರಾವಾಹಿಯನ್ನು ಮಾಡಿರ್ತಾರೆ ಅದನ್ನು ಅವರು ನೋಡಲೇಬೇಕಾಗುತ್ತೆ ಅದಕ್ಕಾಗಿ ವಿಶ್ವನಾಥ್ ಅವರನ್ನು ಧಾರಾವಾಹಿಯಿಂದ ತೆಗೆದುಹಾಕಿ ವರುಣ್ ಆರಾಧ್ಯ ಅವರನ್ನು ಧಾರಾವಾಹಿಗೆ ಹಾಕಲಾಗುತ್ತೆ ಆದರೂ ಸಹ ಜನರಿಂದ ತೀವ್ರವಾದಂತಹ ಆಕ್ರೋಶ ವರುಣ್ ಹಾರಾಧ್ಯ ಅವರಿಗೂ ಇದೆ ಯಾಕಂದರೆ ಹಲವಾರು ಜನ ಆ ಆಕಾಶನ್ನ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ರು ಚಿಕ್ಕವರಾದರೂ ಪರವಾಗಿಲ್ಲ ಹ್ಯಾಕ್ಟನ್ನು ಚೆನ್ನಾಗಿ ಮಾಡ್ತಾರೆ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದ್ದಾರೆ ಅಂತ ಹೇಳಿ ವಿಶ್ವನಾಥ್ ಅವರನ್ನು ಅಕ್ಸೆಪ್ಟ್ ಮಾಡಿದಂತಹ ಜನಕ್ಕೆ ತುಂಬಾ ನಿರಾಸೆಯಾಗಿದೆ ಹಾಗೆ ವರುಣ್ ಹಾರಾಧ್ಯ ಅವರು ಬ್ರೇಕಪ್ ಆದ ನಂತರ ಹಲವಾರು ಜನ ಏಟರ್ಸ್ಗಳು ಸಹ ವರುಣ್ ಹಾರಾಧ್ಯ ಅವರಿಗೆ ಹುಟ್ಕೊಳ್ತಾರೆ ಅವರೂ ಸಹ ಇವರನ್ನು ಯಾಕೆ ಹಾಕೊಂಡ್ರಿ ಬೇರೆ ಯಾರೂ ಇರೋ ಸಿಗ್ಲಿಲ್ವ ನಿಮಗೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೂ ಸಹ ಜನರಿಂದ ಆಕ್ರೋಶವನ್ನು ಈ ವರುಣ್ ಅವರು ಸಹ ಎದುರಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ನಮ್ಮ ಚಾನಲ್ ಕಡೆಯಿಂದ ವರುಣ್ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ